ಧರ್ಮ ಒಡೆಯುವ ಬಗ್ಗೆ ಸಿದ್ದು ಪಶ್ಚಾತ್ತಾಪದ ವಿಚಾರವಾಗಿ ನಿನ್ನೆ ರಂಭಾಪುರಿ ಗುರುಗಳು ಒಂದು ರೀತಿ ಹೇಳಿಕೆಯನ್ನು ನೀಡಿದ್ರು. ಇವತ್ತು ಸಿದ್ದರಾಮಯ್ಯ ಬೇರೆಯದೇ ರೀತಿ ಹೇಳಿದ್ದಾರೆ. ಶ್ರೀಗಳ ಬಳಿ ಸಿದ್ದು ಮಾತುಕತೆ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇಬ್ಬರ ನಡುವಿನ ಮಾತುಕತೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಒಳಗೆ ಏನು ನಡೆಯಿತು ಅಂತ ರಾಜ್ಯದ ಜನತೆಗೆ ಗೊತ್ತು. ವಿಧಾನಸೌಧದಲ್ಲಿ ಸಿಎಂ ಬೊಮ್ಮಾಯಿ ಅವರು ಈ ವಿಷಯದ ಕುರಿತಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಬಗ್ಗೆ ಈಗ ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ ನನಗೆ ಅದು ಗೊತ್ತಿಲ್ಲ. ನಿನ್ನೆ ಗುರುಗಳು ಒಂದು ಹೇಳಿದ್ರೆ ಇವತ್ತು ಅವರು ಒಂದು ಹೇಳಿದ್ರೆ ಹಾಗಾಗಿ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ. ಸತ್ಯ ಏನು ನಡೀತು ಆ ಸಂದರ್ಭದಲ್ಲಿ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿಲ್ಲ. ಅಲ್ಲ ಅದರ ಬಗ್ಗೆ ಈಗ ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ ನನಗೆ ಅದು ಗೊತ್ತಿಲ್ಲ. ನಿನ್ನೆ ಗುರುಗಳು ಒಂದು ಹೇಳಿದ್ರೆ ಇವತ್ತು ಅವರು ಒಂದು ಹೇಳಿದ್ರೆ ಹಾಗಾಗಿ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ. ಸತ್ಯ ಏನು ನಡೀತು ಆ ಸಂದರ್ಭದಲ್ಲಿ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತು. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನೀಡ್ತಾರೆ. ತಿಮ್ಮೇಗೌಡರೇ, ನಿನ್ನೆ ರಂಭಾಪುರಿ ಶ್ರೀಗಳನ್ನ ಭೇಟಿ ಮಾಡಿದ ನಂತರ ಸಿದ್ದರಾಮನವರು ಒಂದು ರೀತಿ ಹೇಳಿಕೆ ಕೊಟ್ಟರು, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಲಾಯಿತು, ಅದಕ್ಕೆ ಮತ್ತೆ ಸಿದ್ದರಾಮನವರು ಕ್ಲಾರಿಫೈ ಮಾಡಿದ್ರು. ಈಗ ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ವಿಷಯ ಅಂತ ಬಹಳ ಮುಖ್ಯವಾಗಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಏನು ಸಿದ್ದರಾಮಯ್ಯನವರು ರಂಭಾಪುರ ಶ್ರೀಗಳನ್ನ ಭೇಟಿ ಮಾಡಿದಂತ ಬಳಿಕ ರಂಭಾಪುರ ಶ್ರೀಗಳು ಕೊಟ್ಟಂತ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ನನ್ಗೇನು ಹೆಚ್ಚೇನು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ರಂಭಾಪುರ ಶ್ರೀಗಳು ನಿನ್ನೆ ಒಂದು ಹೇಳಿದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ಒಂದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಆದ್ರೆ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ರ ಮುಖಾಂತರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಂಭಾಪುರ ಶ್ರೀಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಭಾ ಧನ್ಯವಾದ ಗೌಡ್ರೆ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.